ಅರ್ಬನ್ ಕನ್ನಡತಿ ಚಾನೆಲ್ನ ಎಲ್ಲ ವಿಡಿಯೋಸ್ ಅಪ್ಡೇಟ್ ನಿಮಗೆ ಬೇಕು ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಲೋ ನಮಸ್ಕಾರ, ನನ್ನ ಹೆಸರು ಕವಿತಾ. ಸ್ವಾಗತ ನಿಮಗೆ ಅರ್ಬನ್ ಕನ್ನಡತಿ ಚಾನೆಲ್ನಲ್ಲಿ. ಇವತ್ತು ಕೇರಳ ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬೇಕಿದ್ರೆ ಇದನ್ನು ಹಣ್ಣಾಗಿರೋ ಕೇರಳ ಬಾಳೆಹಣ್ಣಲ್ಲೂ ಮಾಡ್ಬೋದು. ಆದರೆ ಇವತ್ತು ನಾನು ಸ್ಪೆಷಲಿ ತೋರಿಸ್ತಿರೋದು ಯಾರು ಈ ಕೇರಳ ಬನಾನಾ ಪೌಡರ್ನ ಮಾಡಿಟ್ಕೊಂಡು ಅದನ್ನು ಹೇಗೆ ಯೂಸ್ ಮಾಡೋದು ದೊಡ್ಡ ಮಕ್ಕಳಿಗೆ ಅಂತ ಯೋಚಿಸ್ತಾರೋ ಅವರಿಗೆ. ನಮ್ಮ ವೆಬ್ಸೈಟ್ shop.totsamoms.com ಬಹಳಷ್ಟು ಶಿಶು ಆಹಾರನ ನಾವು ಮಾಡಿ ಸೇಲ್ ಮಾಡ್ತೀವಿ, ಆರ್ಗ್ಯಾನಿಕ್ ಬೇಬಿ ಫುಡ್ಸ್ನ. ಸೊ ದ್ಯಾಟ್ಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಆ್ಯಂಡ್ ಕೇರಳ ಬನಾನಾ ಪೌಡರ್ ಇಸ್ ಒನ್ ಆಫ್ ದ ಬೆಸ್ಟ್ ಸೋಲ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೇರಳ ಬನಾನಾ ಪೌಡರ್ ವೆಯ್ಟ್ ಗೇನಲ್ಲಿ ಸಹಾಯ ಮಾಡುತ್ತೆ, ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತಷ್ಟು ಬೆನಿಫಿಟ್ಸ್ ಇದೆ. ಲ್ಯಾಂಡ್ ಆಫ್ ಆಯುರ್ವೇದಿಂದ ಶಿಶುಗಳಿಗಾಗಿ ಸಜೆಸ್ಟ್ ಮಾಡೋ ಮೊದಲನೇ ಆಹಾರ ಇದು ಅಲ್ಲಿ, ಆಯಿತಾ. ಮತ್ತು ಮಕ್ಕಳು ಬೆಳೀತಾ ಬೆಳೀತಾ ಸರಿ ರೂಪದಲ್ಲಿ ಇದನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ, ಬಟ್ ತಂದೆ ತಾಯಿಂದರಿಗೆ ಎಸ್ಪೆಷಲಿ ನನ್ನಂಥವ್ರಿಗೆ, ಯಾಕಂದರೆ ನನ್ನ ಮಗಳು ಅಂದರೆ ಅವಳು ಈಗಲೂ ಸರಿ ಥರ ಕೊಟ್ಟರೆ ಅದನ್ನು ತಿಂತಾಳೆ, 4 ವರ್ಷ ಆಗಿದೆ ಅವಳಿಗಾಗಲೇ. ಸೊ ಆ ಥರ ಮಕ್ಕಳು ಇದನ್ನು ಸರಿ ರೂಪದಲ್ಲಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ಹೆಲ್ದಿ ಕೋಶನ್ ಇರೋದ್ರಿಂದ ಅದನ್ನು ಬಿಸಾಡೋದಕ್ಕೂ ಆಗಲ್ಲ ನಿಮ್ಮ ಹತ್ರ ಇದ್ದಾಗ, ಅಥವಾ ಇಫ್ ಯು ಸ್ಟಿಲ್ ವಾಂಟ್ ಟು ಕಂಟಿನ್ಯೂ ಗಿವಿಂಗ್ ಇಟ್, ದಿಸ್ ಇಸ್ ಒನ್ ಬೆಸ್ಟ್ ಆಪ್ಷನ್. ಸೊ ಲೆಟ್ಸ್ ಡೈವ್ ರೈಟ್ ಇನ್ ಅಂಡ್ ಸೀ ಹೌ ಟು ಮೇಕ್ ಕೇರಳ ಬನಾನಾ ಮಿಲ್ಕ್ ಶೇಕ್. ಎಲ್ಲದಕ್ಕೂ ಮೊದಲು ಒಂದು ಪಾತ್ರೆಗೆ 1 ಕಪ್ಪಷ್ಟು ಹಾಲು ಹಾಕ್ತಿದ್ದೀನಿ, ಇನ್ನು 1 ಕಪ್ ಎತ್ತಿಟ್ಟಿದ್ದೀನಿ. ಮತ್ತು 1 ದೊಡ್ಡ ಚಮಚದಷ್ಟು ಕೇರಳ ಬಾಳೆ ಸರಿ ಪುಡಿ. ಇದನ್ನು ಹೇಗೆ ಮಾಡೋದು ಅಂತ ನಮ್ಮ ವೆಬ್ಸೈಟಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀವಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಡ್ತೇನೆ, ಚೆಕ್ ಮಾಡಿ. ಚೆನ್ನಾಗಿ ಗಂಟು ಇಲ್ದಂಗೆ ಈ ಥರ ಒಂದು ವಿಸ್ಕ್ ಯೂಸ್ ಮಾಡಿದ್ರೆ ಬೇಗ ಗಂಟು ಬಿಡುತ್ತೆ. ಫಸ್ಟು ಉರಿ ಅಂಟಿಸ್ಕೊಳ್ಬೇಡಿ, ಆಫ್ ಇದ್ದಾಗಲೇ ಮಿಕ್ಸ್ ಮಾಡೋದು ಒಳ್ಳೆಯದು, ಇಲ್ದಿದ್ರೆ ಗಂಟು ಬಂದುಬಿಡುತ್ತೆ. ನೆಕ್ಸ್ಟು ಡ್ರೈ ಡೇಟ್ಸ್ ಪೌಡರ್ ಹಾಕ್ತಿದ್ದೀನಿ ನಾನಿಲ್ಲಿ, ಖರ್ಜೂರದ ಪುಡಿ, ಮನೆಯಲ್ಲೇ ಮಾಡಿಟ್ಕೊಂಡಿರೋ ಖರ್ಜೂರದ ಪುಡಿ ಇದು. ನೀವು ಪರ್ಚೇಸ್ ಮಾಡಬೇಕು ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ ನಮ್ಮ ಸ್ಟೋರ್ನಲ್ಲಿ ತೊಗೊಳ್ಬೋದು. ಮತ್ತು ಇದೇ ಥರ ಮಿಕ್ಸ್ ಮಾಡ್ತಾ ಬಂದರೆ ಉರಿ ಈಗ ಹಚ್ಕೊಳ್ಳಿ, ನಿಮಗೆ ಕಾಣುತ್ತೆ ಇದು ಚೆನ್ನಾಗಿ ಬೇಯ್ತಾ ಇದೆ, ಈ ಥರ ಗ್ಲೇಜಿ ಶೈನಿ ಟೆಕ್ಸ್ಚರ್ ಇರುತ್ತೆ. ಒಂದೇ ಸಮ ಹೀಗೆ ಮೀಡಿಯಂ ಉರಿಯಲ್ಲಿ ಬೇಯಿಸಿ, ತುಂಬ ಜಾಸ್ತಿ ಉರಿ ಇಡಕ್ಕೆ ಹೋಗಬೇಡಿ, ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಯಾಕಂದರೆ ಆಮೇಲೆ ಅದನ್ನು ತಣ್ಣಗಿರೋ ಹಾಲಲ್ಲಿ ಮಾಡಿ ಮಿಲ್ಕ್ ಶೇಕ್ ಕೊಡೋದು ನಾವು. ಈ ಥರ ಚೆನ್ನಾಗಿ ಸರಿ ಆದಮೇಲೆ ಇದನ್ನು ಬದಿಗಿಟ್ಟು ತಣ್ಣಗಾಗೋದಕ್ಕೆ ಬಿಡಿ. ಒಂದು ಬ್ಲೆಂಡರ್ ಜಾರ್ ತೊಗೊಳ್ಳೋಣ, ತಣ್ಣಗಾಗಿರೋ ಸರಿನ ಹಾಕೋಣ ಇದಕ್ಕೆ. ನೆಕ್ಸ್ಟ್ ಹಾಲು ಹಾಕ್ತಿದ್ದೀನಿ ನಾನು, ಇದು ಕೋಲ್ಡ್ ಮಿಲ್ಕ್. ನೀವು ಬೇಕಿದ್ರೆ ನಾರ್ಮಲ್ ಮಿಲ್ಕ್ ಹಾಕಿ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಬೋದು ಮಿಲ್ಕ್ ಶೇಕ್ ಮಾಡೋದಕ್ಕೆ. ಬೇರೆ ಯಾವುದಾದ್ರೂ ಫ್ರೂಟ್ ಬೇಕಿದ್ರೂ ಫ್ಲೇವರ್ ಮಾಡೋದಕ್ಕೆ ಹಾಕ್ಕೋಬೋದು. ನಾನು ಸ್ವೀಟನ್ ಮಾಡೋದಕ್ಕೆ ಜೇನುತುಪ್ಪ ಹಾಕ್ತಿದ್ದೀನಿ, ನೀವು ಸಕ್ಕರೆ ಕೂಡ ಹಾಕ್ಕೋಬೋದು. 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ಈ ಥರ. ಅಷ್ಟೇ, ನಮ್ಮ ಕೇರಳ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದಕ್ಕೆ ಸ್ಟ್ರಾಬೆರಿ ಇಲ್ಲ ಬನಾನಾ ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ಇನ್ನೂ ಇಷ್ಟಪಟ್ಟು ಕುಡಿತಾರೆ. ನಮ್ಮ ಕೇರಳ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು. ಬೇಸಿಗೆ ಶುರು ಆಗಿರೋದ್ರಿಂದ ಇದನ್ನು ಚಿಲ್ ರೂಪದಲ್ಲಿ ಕೊಡೋದು ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಡಿ, ಸಂಜೆ ಹೊತ್ತು ಆಟ ಆಡ್ಕೊಂಡ್ಬಂದಾಗ ಏನಾದರೂ ಡಿಫ್ರೆಂಟ್ ಆಗಬೇಕು ಅಂದಾಗ ತುಂಬ ಟೇಸ್ಟಿ ಆಗಿರುತ್ತೆ ಇದು. ಮತ್ತು ಬಹಳಷ್ಟು ವಿಡಿಯೋಸ್ ಇದೆ ಬೇಸಿಗೆ ರಜದಲ್ಲಿ ಮಕ್ಕಳಿಗೆ ಕೊಡ್ಬೋದಂತ, ಸ್ನ್ಯಾಕ್ಸ್ ಐಡಿಯಾಸ್ ತುಂಬ ಪೋಸ್ಟ್ ಮಾಡ್ತಾ ಇರ್ತೀನಿ ನಮ್ಮ ಬ್ಲಾಗ್ನ ಚೆಕ್ ಮಾಡಿ, ಅದರಲ್ಲಿ ಕನ್ನಡದಲ್ಲಿ ಸಾಮಗ್ರಿಗಳ ಡೀಟೇಲ್ಸ್ ಕೊಟ್ಟಿರ್ತೀನಿ. totsandmoms.com/KNನಲ್ಲಿ ಎಲ್ಲ ಡೀಟೇಲ್ಸ್ ಕನ್ನಡದಲ್ಲಿ ಸಿಗುತ್ತೆ, ಎಲ್ಲ ರೆಸಿಪೀಸ್ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಮತ್ತಷ್ಟು ವಿಡಿಯೋಸ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.